ತಮಗೆ ಆದರದ ಸ್ವಾಗತ. ನೂತನ ಶಿಕ್ಷಣ ಕಾಯ್ದೆ 2020 ನಮ್ಮೆಲ್ಲರ ಗಮನವನ್ನು ಇದು ತನ್ನ ಕಡೆಗೆ ಸೆಳೆದಿದೆ. ಮೊನ್ನೆ ತಾನೇ ಕೇಂದ್ರ ಮಂತ್ರಿಮಂಡಲ ನೂತನ ಶಿಕ್ಷಣ ಕಾಯ್ದೆಯನ್ನು ಚರ್ಚಿಸಿ ಅನುಮೋದಿಸಿದೆ. ಈಗ ಇದು ಸಂಸತ್ತಿನ ಎದುರು ಬರುವಂಥ ದಿನಗಳನ್ನು ಮುಂದೆ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಇದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. 1968 ಒಮ್ಮೆ ನೂತನ ಶಿಕ್ಷಣ ಕಾಯ್ದೆ ಜಾರಿಗೆ ಬಂತು. ಇನ್ನೊಂದು ಹಲವಾರು ಪರಿವರ್ತನೆಗಳೊಂದಿಗೆ 1986 ಮತ್ತೆ ಒಂದು ಹೊಸ ವ್ಯವಸ್ಥೆ ಬಂತು. ಇದೀಗ ಮೂರನೇ ಬಾರಿ ಅತ್ಯಂತ ಉನ್ನತ ಗರಿಷ್ಠ ಮಟ್ಟದ ಆಸೆ ಉದ್ದೇಶಗಳನ್ನು ಹೊತ್ತು ನೂತನ ಶಿಕ್ಷಣ ಕಾಯ್ದೆ ದೇಶದ ಎದುರು ಬರ್ತಾ ಇದೆ. ಈಗ ಒಂದು ಚಾರ್ಟಿನ ರೂಪದಲ್ಲಿ ಯಾವ ರೀತಿಯ ವಿವಿಧ ಹಂತಗಳನ್ನು ಹೊಂದಿಕೆ ಮಾಡಲಾಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನಮ್ಮ ಇಂದಿನ ಪಠ್ಯಕ್ರಮ ಹೇಗಿದೆ ಅಂತ ಯಾರ ಕೇಳಿದರೆ, ನಾವು 10+2 ಅಂತೇವೆ. 10 ವರ್ಷಗಳ ಶಾಲಾ ಶಿಕ್ಷಣ, 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣ, ಒಟ್ಟಿಗೆ 10+2=12. ಆದರೆ ನೂತನ ಶಿಕ್ಷಣ ಕಾಯ್ದೆಯ ಕೆಳಗೆ ಇದು 5+3+3+4 ಆಗಿರುತ್ತೆ. ಈಗ ನಾವು 1ನೇ ತರಗತಿಯಿಂದ ಕಡ್ಡಾಯ ಶಿಕ್ಷಣವನ್ನು ಮಕ್ಕಳಿಗೆ ಆರಂಭಿಸ್ತಾ ಇದ್ದೇವೆ. ಎಲ್ಲ ಮಕ್ಕಳು ಶಾಲೆಗೆ ಬರಲೇಬೇಕು ಕಡ್ಡಾಯವಾಗಿ. ಇನ್ನು ಇದು 3 ವರ್ಷ ಪ್ರಾಯದಿಂದ ಆರಂಭ ಆಗುತ್ತೆ. ಇಲ್ಲಿ ನೀವು ನೋಡಿದರೆ ಅಡಿಪಾಯ ಮಟ್ಟ, ಫೌಂಡೇಶನಲ್ ಸೆಟಪ್, ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, 2 ಹಂತಗಳಾಗಿ ಅಡಿಪಾಯ ಮಟ್ಟವನ್ನು ವಿಂಗಡಿಸಲಾಗಿದೆ. 3ರಿಂದ 8 ವರ್ಷಗಳು ಪೂರ್ವ ಪ್ರಾಥಮಿಕ, ನಂತರ ತರಗತಿ 1, 2. ಪೂರ್ವ ಪ್ರಾಥಮಿಕ 3 ವರ್ಷಗಳದ್ದು. 3 ವರ್ಷವನ್ನು ಮುಟ್ಟಿದಂಥ ಮಗು ಶಾಲೆಗೆ ಬರಬೇಕು. 3 ವರ್ಷಗಳ ತನಕ ಅವನಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಸಿಗ್ತದೆ. ಆಮೇಲೆ 2 ವರ್ಷಗಳ ಕಾಲ ಪ್ರಾಥಮಿಕ ಶಿಕ್ಷಣ ಸಿಗುತ್ತೆ. ಅಲ್ಲಿಗೆ 5 ವರ್ಷಗಳು ಮುಗಿತವೆ. ಮಗು 8 ವರ್ಷದ ವಯಸ್ಸಿಗೆ ಬರ್ತದೆ. ಇಲ್ಲಿ ಹೊಂದಿಕೊಳ್ಳುವಂಥ ಫ್ಲೆಕ್ಸಿಬಲ್, ಬಹುಮಟ್ಟದ, ಮಲ್ಟಿಪಲ್ ಲೆವೆಲ್, ಆಟ ಅಥವಾ ಚಟುವಟಿಕೆಗಳನ್ನು ಒಳಗೊಂಡಂಥ ಪ್ಲೇವೇ ಮೆಥಡ್, ಆ್ಯಕ್ಟಿವಿಟಿ ಮೆಥಡ್, ಇವುಗಳನ್ನೇ ಆಧಾರಿತವಾಗಿ ಇಟ್ಟುಕೊಂಡಂಥ ಪಠ್ಯಕ್ರಮ ಈ ಕಂದಮಗಳಿಗೆ ಬರ್ತದೆ. 5 ವರ್ಷಗಳ ಕಾಲ ಈ ಶಿಕ್ಷಣ ನಡೀತದೆ. ಯಾಕಂದರೆ ಮನೋವಿಜ್ಞಾನಿಗಳು, ಶಿಕ್ಷಣ ತಜ್ಞರು ಜಗತ್ತಿನೆಲ್ಲೆಡೆ ಹೇಳುವ ಮಾತು ಒಂದೇ, ಮಕ್ಕಳನ್ನು 3 ವರ್ಷದಿಂದಲೇ ಒಂದು ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆಗೆ ಒಳಪಡಿಸಿ ಅವರ ಬೆಳವಣಿಗೆ, ಪಾಂಡಿತ್ಯ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರ ಮಿದುಳುಗಳಿಗೆ ಅಗತ್ಯವಿರುವಂಥ ಆ ಚೇತನವನ್ನು ನಾವು ಕೊಡಬೇಕು. ಯಾವುದರ ಮೂಲಕ? ಆಟಗಳ ಮೂಲಕ, ಚಟುವಟಿಕೆಗಳ ಮೂಲಕ. ಈಗ 8 ವರ್ಷ ಆಗಿದೆ ಮಗುವಿಗೆ. ಮಗು 3ನೇ ಕ್ಲಾಸಿಗೆ ಬರುತ್ತೆ. 8, 9, 9, 10, 10, 11 3ರಿಂದ 3 ವರ್ಷಗಳ ಕಾಲ ಈ ಶಿಕ್ಷಣ ನಡೀತದೆ. 3ರಿಂದ 5ನೇ ತರಗತಿ 3, 4, 5. ಇಲ್ಲಿ ಅನುಭವ ಕೇಂದ್ರಿತ ಕಲಿಕಾ, ವಿಜ್ಞಾನ, ಗಣಿತ, ಕಲೆ, ಸಮಾಜಾಧ್ಯಯನ, ಮಾನವೀಯ ಕಲೆಗಳು, ಇಲ್ಲಿ ಕೂಡ ಸ್ಟ್ರೆಸ್, ಒತ್ತು ನಾವು ಕೊಡುವಂಥದ್ದು. ಆಟದ ಮಾದರಿಯಲ್ಲಿ ಶಿಕ್ಷಣ, ಮಕ್ಕಳಿಗೆ ಯಾವ ರೀತಿಯ ವ್ಯವಸ್ಥೆಯಲ್ಲಿ ಶಿಕ್ಷಣ ಕೊಟ್ಟರವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳರು, ಕೊಳ್ಳಬಲ್ಲರು, ಆ ರೀತಿಯಲ್ಲಿ ಮಕ್ಕಳಿಗೆ ನಾವು ತರಬೇತಿಯನ್ನು ಕೊಡಬೇಕಾಗತ್ತೆ. 3 ವರ್ಷಗಳ ಕಾಲ ಇದು ತಯಾರಿ, ಮುಂದಿನ ಉನ್ನತ ಮಟ್ಟದ ತಯಾರಿಗಳಿಗೆ ಇದು ಪ್ರಾಥಮಿಕ ತಯಾರಿ. ಈಗ ಮಕ್ಕಳನ್ನು ಚೆನ್ನಾಗಿ ಮಾನವೀಯ ಕಲೆಗಳಲ್ಲಿ, ಭಾಷೆಗಳಲ್ಲಿ ಅವರನ್ನು ತಯಾರಿಸಬೇಕಿಲ್ಲಿ. ಈಗ ನೆಕ್ಸ್ಟ್ ಮಾಧ್ಯಮಿಕ ಮಟ್ಟ, 11ರಿಂದ 14 ವರ್ಷ ತರಗತಿ 6ರಿಂದ 8 3 ವರ್ಷಗಳು 6ನೇ, 7ನೇ, 8ನೇ ಇದು ನಮ್ಮ ಪ್ರಸ್ತುತ ಇರುವ ವ್ಯವಸ್ಥೆಗೆ ಹೋಲಿಕೆ ಕೊಡ್ತಾ ಇದ್ದೇನೆ. ವಿಷಯಾಧಾರಿತ ಪಠ್ಯಕ್ರಮ, ಇಲ್ಲಿ
ವಿಷಯಾಧಾರಿತ ಕರಿಕ್ಯುಲರ್ ಕರಿಕ್ಯುಲಮಿಗೆ ಒತ್ತು ಇದೆ. ಸಾಕಷ್ಟು ವಿಷಯಗಳನ್ನು ಕಲಿಯೋಕ್ಕಿದೆ ಮಕ್ಕಳಿಗೆ. ಇದೇ ಮಾದರಿಯಲ್ಲಿ ಮುಂದಕ್ಕೆ ಸಾಗ್ತದದು. ಅದರ ಮುಂದೆ ಪ್ರೌಢ ಮಟ್ಟ ಬರ್ತದೆ, 14-18 ವರ್ಷ. ಇದನ್ನು ಪುನಃ 2 ಭಾಗಗಳಾಗಿ ನಾವು ಒಡಿಬೋದು. ಮೊದಲ 2 ವರ್ಷ ಪ್ರೌಢ ಮಟ್ಟ, ಇನ್ನೆರಡು ವರ್ಷ ಈಗಿನ ಪದವಿ ಪೂರ್ವ ಮಟ್ಟ, ಸೇರಿ 4 ವರ್ಷಗಳು. ಇದನ್ನು ಮುಗಿಯುವ ಹೊತ್ತಿಗೆ ಮಗು 18 ವರ್ಷ ತಲುಪುತ್ತೆ. ಮುಂದಿನ ಕಾಲೇಜು ಮಟ್ಟದ ಅಧ್ಯಯನ, ಉನ್ನತ ಅಧ್ಯಯನಗಳಿಗೆ ಮಗು ಪಕ್ವ ಮಟ್ಟಕ್ಕೆ ಮಗುವನ್ನು ತರುವಂಥ ಮಹತ್ತಾದ ಜವಾಬ್ದಾರಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲಿರ್ತದೆ. 4 ವರ್ಷಗಳು ಆಳವಾದ ಅಧ್ಯಯನ, ನಿರ್ಣಯಬದ್ಧವಾದಂಥ ಆಲೋಚನೆ ಮಾಡುವಂಥ ಪ್ರಕ್ರಿಯೆ, ಲಾಜಿಕಲ್ ಥಿಂಕಿಂಗ್, ಕ್ರಿಟಿಕಲ್ ಅನಾಲಿಸಿಸ್, ಇದರಲ್ಲೆಲ್ಲ ಮಕ್ಕಳು ತಯಾರಾಗಬೇಕು. ಇದು ಬರೇ ಗಿಳಿಪಾಠದ ಪಠ್ಯಕ್ರಮ ಅಲ್ಲ. ಈ ವ್ಯವಸ್ಥೆಯೇ ಶಿಕ್ಷಣಕ್ಕೆ ಒಂದು ಹೊಸ ಪ್ರಾಕಾರವನ್ನು ಕೊಡುತ್ತೆ. ಈಗ ಹೊಸ ಪ್ರಾಕಾರ ಚರಿತ್ರೆಯಲ್ಲಿ ಇಸುವಿಗಳನ್ನು ಬೈಹಾರ್ಟ್ ಕಲಿಯುವಂಥದ್ದು ಇದೆಯಲ್ಲ, ಅದಲ್ಲ. ಆ ಹಳೆಯ ಪ್ರತಿಯೊಂದಕ್ಕೂ ಏನೋ ಕಾರ್ಯ, ಕಾರಣ, ಹೊಂದಾಣಿಕೆ, ಅನಾಲಿಸಿಸ್, ವಿಶ್ಲೇಷಣೆ ಇದೆಲ್ಲ ಇರಲೇಬೇಕು. ಇಂಥ ವ್ಯವಸ್ಥೆ ನಮ್ಮ ಮುಂದಿನ ಪಠ್ಯಕ್ರಮ. ಈಗ ಈ 2 ಗ್ರೂಪ್ಸಿಗೆ, ಮಾಧ್ಯಮಿಕ ಮಟ್ಟ ಮತ್ತು ಪ್ರೌಢ ಮಟ್ಟದಲ್ಲಿ 2 ವಿಶೇಷಾಂಶಗಳು ಬರ್ತವೆ. ಇಲ್ಲಿ ಅವರಿಗೆ 6ನೇ ತರಗತಿಯಿಂದಲೇ ಕೋಡಿಂಗ್ನಲ್ಲಿ ತರಬೇತಿ ಆರಂಭ ಆಗುತ್ತೆ. ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡೋದಿರ್ಬೋದು, ಆ್ಯಪ್ಸನ್ನು ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಇನ್ಯಾವುದೇ ಬೇರೆ ರೀತಿಯ ಚಟುವಟಿಕೆಗಳು, ಇದೆಲ್ಲದರಲ್ಲಿ ಮಕ್ಕಳಿಗೆ ಹಾಸು ಹುಕ್ಕದ ತರಬೇತಿಯನ್ನು ಕೊಟ್ಟು ಮುಂದಿನ 21ನೇ ಶತಮಾನದ ಈ ವ್ಯವಸ್ಥೆಗೆ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡುವಂಥ ಮಹತ್ತಾದ ಜವಾಬ್ದಾರಿಗೆ ಕೇಂದ್ರ ಸರ್ಕಾರ ತನ್ನ ಗಮನವನ್ನು ಹರಿಸಿದೆ. ಸೊ ದಟ್ಸ್ ಕೋಡಿಂಗ್. 6ನೇಯಿಂದ ಆರಂಭ ಆಗುತ್ತೆ ಮತ್ತು ಮುಂದುವರಿತದೆ ಎಲ್ಲ ತರಗತಿಗಳಲ್ಲಿ. ಎರಡನೆಯದಾಗಿ ವೃತ್ತಿಪರ ಶಿಕ್ಷಣ. ಮಕ್ಕಳು ಶಾಲೆಯಲ್ಲಿ ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಕಲಿತಾ ಇದ್ದ ಹಾಗೆ ಒಂದಲ್ಲ ಒಂದು ವೃತ್ತಿಯಲ್ಲಿ ಅವ ಪರಿಣಿತನಾಗಬೇಕು. ಇದಕ್ಕೆ 10 ದಿನಗಳ ಪ್ಯಾಕೇಜಸ್ ಇರ್ತದೆ. ಆ 10 ದಿನಗಳಲ್ಲಿ ಮಗು ಬೇರೆ ಪುಸ್ತಕಗಳನ್ನು ತರುವುದು ಬೇಡ. ಆ 10 ದಿನಗಳಿಗೆ ಆತ ನೇರವಾಗಿ ಸಮಾಜದೆಡೆಗೆ ಸಾಗ್ಬೋದು, ಅಲ್ಲಿ ಕಲಿತು ಬರ್ಬೋದು. ಅದಕ್ಕೆಲ್ಲ ವ್ಯವಸ್ಥೆ ಮಾಡುವಂಥ ಕ್ರಮ ಬರುತ್ತೆ. ಈಗ ಅಲ್ಲಿ ಕಲಿತು ಅದರ ತರಬೇತಿ ಕೊಂಡು ಅವ ವಿಷಯಗಳನ್ನು ಕಲ್ತ್ಕೊಂಡು ಅವ ಅದೇ ವೃತ್ತಿಗೆ ಹೋಗ್ಬೋದು, ನಾಳೆ ಹೋಗದೇ ಇರ್ಬೋದು, ಅದು ಬೇರೆ. ಆದರೆ ವೃತ್ತಿಪರವಾದಂಥ ಹಲವೊಂದು ವಿಚಾರಗಳನ್ನು ಮಕ್ಕಳಿಗೆ ಕಲಿಸುವಂಥ ಅತ್ಯಂತ ಆಸೆ ಘನೋದ್ದೇಶಗಳನ್ನು ಇಟ್ಟುಕೊಂಡಂಥ ಕಾರ್ಯಕ್ರಮ ಈ ನೂತನ ಪಠ್ಯಕ್ರಮ ವ್ಯವಸ್ಥೆಯಲ್ಲಿ ಬರ್ತದೆ. ಕನಿಷ್ಠ ಪಕ್ಷ ದೇಶದಲ್ಲಿ 50% ಮಕ್ಕಳಾದರೂ ಈ ವೃತ್ತಿಪರ ಶಿಕ್ಷಣದ ಲಾಭವನ್ನು ಪಡೆಯುವಂತಾಗಬೇಕು ಅನ್ನತಕ್ಕಂಥದ್ದು ಘನತೆ ವೆತ್ತಂಥ ಸರ್ಕಾರದ ಮಹಾ ಉದ್ದೇಶ. ಈಗ ಮುಖ್ಯ ಅಂಶಗಳೇನು ನೋಡೋಣ. ಹೊಸ ವ್ಯವಸ್ಥೆಯ ಅಂಶಗಳು, ನೂತನ ಪಠ್ಯಕ್ರಮ, 5+3+3+4 ಪ್ರಮುಖ ಅಂಶಗಳು. 5ನೇ ತರಗತಿಯವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣ, ಇಲ್ಲ ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ. ಇಡೀ ದೇಶಕ್ಕೆ ಒಂದೇ ಪ್ರಕಾರದ ಶಿಕ್ಷಣ, ಬೇರೆ ಬೇರೆ ಬೋರ್ಡ್ಗಳು, ಬೇರೆ ಬೇರೆ ವ್ಯವಸ್ಥೆ, ಯಾವುದೂ ಇಲ್ಲ. 1 ನೇಷನ್ 1 ಸಿಸ್ಟಮ್. ಮಾತೃಭಾಷೆಯಲ್ಲೇ ಮಗು ಶಿಕ್ಷಣ ಪಡೀಬೇಕು, ಇಲ್ಲದೆ ಹೋದರೆ ಪ್ರಾದೇಶಿಕ ಭಾಷೆಯಲ್ಲಿ ಪಡೀಬೇಕು. ಆತ ಬೇರೆ ಭಾಷೆಗಳನ್ನು ಕಲಿಬೋದು, ಆದರೆ ಅವನಿಗೆ ಸಿಗತಕ್ಕಂಥ ಲೆಕ್ಕ, ವಿಜ್ಞಾನ, ಮಾನವೀಯ ಬೋಧನೆಗಳೆಲ್ಲ ಏನಿದೆ, ಸಮಾಜ ಅಧ್ಯಯನ ಇತ್ಯಾದಿ, ಇದೆಲ್ಲವೂ ಕೂಡ ಮಾತೃಭಾಷೆಯಲ್ಲೇ ಬೋಧಿಸಲ್ಪಡಬೇಕು. 2ನೇದು, ಪೂರ್ವ ಪ್ರಾಥಮಿಕ ಮಟ್ಟದಿಂದ ಪ್ರೌಢ ಶಿಕ್ಷಣದವರೆಗೆ ಕಡ್ಡಾಯ ಶಿಕ್ಷಣ. 1ನೇ ತರಗತಿಗೆ ಮಕ್ಕಳನ್ನು ಸೇರಿಸೋದಲ್ಲ. ಈಗ ಮೊದಲ 3 ವರ್ಷ ಪೂರ್ವ ಪ್ರಾಥಮಿಕ ಇದೆಯಲ್ಲ, ಪೂರ್ವ ಪ್ರಾಥಮಿಕ 3 ವರ್ಷಗಳು ಅಂದರೆ 3 ವರ್ಷದಲ್ಲಿ ಶಿಕ್ಷಣ ಆರಂಭ, ಅಲ್ಲಿಯೇ ಮಗು ಶಾಲೆಗೆ ಸೇರಬೇಕು. ಕಡ್ಡಾಯವಾಗಿ ಇಡೀ ವ್ಯವಸ್ಥೆ, ಎಲ್ಲ ಮಕ್ಕಳು ಶಾಲೆಗೆ ಬಂದು ಶಿಕ್ಷಣವನ್ನು ಪಡೆಯುವ ಹಾಗೆ ಆಗುವಂಥ ವ್ಯವಸ್ಥೆಗೆ ದೇಶವನ್ನು ಅನುವುಗೊಳಿಸಬೇಕು. 3ನೇದು,
ಆದಷ್ಟು ತ್ವರಿತದಲ್ಲಿ GDP ಶೇಕಡ 6% ಹಣವನ್ನು ಶಿಕ್ಷಣಕ್ಕಾಗಿ ಬಳಸುವ ವ್ಯವಸ್ಥೆ ನಿರ್ಧಾರ. ಈಗ 3% GDP ಹಣ ಶಿಕ್ಷಣಕ್ಕೆ ಹೋಗ್ತಾ ಇದೆ. ಸರ್ಕಾರ ಇದನ್ನು 2 ಪಟ್ಟು ಮಾಡುವಂಥ ಉದ್ದೇಶ ಹೊಂದಿದೆ. ಎಷ್ಟು ಸರ್ಕಾರಕ್ಕೆ ಈ GDP ಆದಾಯ ಬರುತ್ತಾ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್, ಅದರ 6% ಹಣ ಶಿಕ್ಷಣಕ್ಕೆ ಹೋಗುತ್ತೆ. ಅದು ಹೆಚ್ಚಾದರೆ ಶಿಕ್ಷಣಕ್ಕೆ ಬರುವ ಹಣವೂ ಹೆಚ್ಚಾಗುತ್ತೆ. ಮಹೋನ್ನತವಾದಂಥ ಉದ್ದೇಶ, ನಿರ್ಧಾರ, ಗುರಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸದೆ ಒಂದುಗೂಡಿಸುವುದು. ಈಗ ನಾವು ಪಠ್ಯೇತರ ಏನು ಬೇರೆ ಅಂತ ಹೇಳ್ತೀವಿ, ಭಾಷಣ ಸ್ಪರ್ಧೆ ಇರ್ಬೋದು, ಕಲಾ ಸ್ಪರ್ಧೆ ಇರ್ಬೋದು, ಆಟೋಟಗಳು ಅದು ಇದು, ಆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅವೆಲ್ಲ ಈಗ ಒಂದೇ ಪಠ್ಯಕ್ರಮದ ವ್ಯವಸ್ಥೆಗೆ ಪೂರಕವಾಗಿ ಒಳಗೆ ಬಂದಿರ್ತವೆ. ಶಿಕ್ಷಣದ ಎಲ್ಲ ಮಟ್ಟಗಳಲ್ಲಿ ಸಂಸ್ಕೃತದ ಕಲಿಕೆ, ಸಂಸ್ಕೃತ ಎಲ್ಲ ಶಾಲೆಗಳಲ್ಲಿ ಸಂಸ್ಕೃತದ ಕಲಿಕೆಗೆ ಅವಕಾಶ ಮಾಡಿಕೊಡ್ತದೆ ಸರ್ಕಾರ. ಸಂಸ್ಕೃತವನ್ನು ಆರಿಸುವುದು ಇಲ್ಲ ಬಿಡುವುದು ಮಕ್ಕಳಿಗೆ, ಪೋಷಕರಿಗೆ ಬಿಟ್ಟ ವಿಷಯ. ಆದರೆ ಸಂಸ್ಕೃತ ಕಲಿಕೆಗೆ ಎಲ್ಲ ಕಡೆ ಅವಕಾಶ ಒದಗಿಸಲಿದೆ. ಮುಂದಿನದ್ದು ಪದವಿ ಕೋರ್ಸ್ಗಳಿಗೆ ಬಹುಪ್ರವೇಶ ನಿರ್ಗಮನ ಆಯ್ಕೆಗಳು. ಯಾವುದೇ ಹಂತದಲ್ಲಿ ಮಗು ಕಾಲೇಜಿನಲ್ಲಿ ಹೊರಗೆ ಹೋಗುವಂಥ ಪರಿಸ್ಥಿತಿ ಬಂದರೆ, ಅಯ್ಯೋ 2 ವರ್ಷದ ಪಾಠ ನನ್ನದು ನಿರರ್ಥಕವಾಯಿತಲ್ಲ ಅಂತ ಎಣಿಸಬೇಕಾಗಿಲ್ಲ. 18 ವರ್ಷ ಪ್ರಾಯ ಆಗಿ ಶಾಲಾ ಮಟ್ಟದ 5+3+3+4 ಆ ಶಿಕ್ಷಣ ಮುಗಿಸಿದ ನಂತರ ಅವನು 4 ವರ್ಷದ ಪದವಿ ಶಿಕ್ಷಣಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಈಗ ಮೊದಲ ವರ್ಷದಲ್ಲೇ ಪದವಿಯಿಂದ ಹೊರಬೀಳಬೇಕಾದ್ರೆ ಆತನಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. 2ನೇ ವರ್ಷ ಹೊರಗೆ ಬೀಳುವಂಥದ್ದಿದ್ದರೆ ಆತನಿಗೆ ಡಿಪ್ಲೊಮಾ ಸಿಗುತ್ತೆ. 3ನೇ ವರ್ಷ ಆತ ಹೊರಗೆ ಬೀಳೋದಿದ್ದರೆ ಅವನಿಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. 4ನೇ ವರ್ಷದಲ್ಲಿ ಅವನ ಸಂಶೋಧನೆಗಳನ್ನು ಕಲ್ತುಕೊಂಡು ತಿಳ್ಕೊಂಡು ಅದರಲ್ಲಿ ತನ್ನನ್ನು ತಾನು ಪಕ್ವಗೊಳಿಸಿಕೊಂಡು ಮುಂದೆ ಸಂಶೋಧನಾ ಮಟ್ಟಕ್ಕೆ ಏರುವಂಥ ಎಲ್ಲ ತರಬೇತಿಯನ್ನು ಅವನಿಗೆ ನೀಡುವಂಥ ಪ್ರಯತ್ನವನ್ನು ಶಿಕ್ಷಣ ವ್ಯವಸ್ಥೆ ಮಾಡ್ತದೆ. ಉನ್ನತ ಶಿಕ್ಷಣದಲ್ಲಿ ತಮ್ಮ ಮೆಚ್ಚಿನ ವಿಷಯಗಳನ್ನು ಆರಿಸಿಕೊಳ್ಳಲು ಅವಕಾಶ. ಬೇಕು ಬೇಕಾದ ನಿಮ್ಗೆ ಏನು ಆಪ್ಟಿಟ್ಯೂಡ್ ಇದೆ, ನಿಮಗೆ ಯಾವ ಪಾಠ ಬೇಕು ಅದನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದೇ ಪಾಠಗಳನ್ನು ತೆಗೆದುಕೊಳ್ಬೇಕು. ಒಂದು ಮಗು ಇಂಜಿನಿಯರಿಂಗಿಗೆ ಹೋಗುತ್ತೆ, ಮೆಡಿಕಲಿಗೆ ಹೋಗುತ್ತೆ, ಅವನಿಗೆ ಸಂಗೀತ ಕಲಿಬೇಕು ಅಂತ ಇತ್ತು ಆಸೆ, ಈಗ ಅವಕಾಶ ತಪ್ಪಿಹೋಯಿತು, ಪೇರೆಂಟ್ಸು ಒತ್ತಾಯ ಮಾಡ್ತಾರೆ. ಈಗ ನಮ್ಮ ಈ ವ್ಯವಸ್ಥೆಯಲ್ಲಿ ಅವನಿಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಥವಾ ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ ಸಂಗೀತ ಇರಲಿ, ನೃತ್ಯ ಇರಲಿ, ಕಲೆ ಇರಲಿ, ಅದನ್ನೂ ಒಂದು ಪಾಠವಾಗಿ ಆರಿಸಿಕೊಂಡು ಅದರಲ್ಲೂ ತರಬೇತಿ ಪಡೆಯತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಡ್ತದೆ. ಪ್ರತಿಯೊಂದು ಮಗುವಿಗೆ ಕನಿಷ್ಠ 1 ಕೌಶಲ್ಯದಲ್ಲಿ ತರಬೇತಿ. ದಿಸ್ ಈಸ್ ಹೋಪ್, ಆಬ್ಜೆಕ್ಟಿವ್. ಬರೇ ಪಾಠ ಪುಸ್ತಕದ ಓದಲ್ಲ, ಗಿಳಿಪಾಠ ಅಲ್ಲ, ಅದರೊಟ್ಟಿಗೆ ಅವನಿಗೆ ತರಬೇತಿ ಯಾವುದರಲ್ಲಿ, ಬೇರೆ ಬೇರೆ ರೀತಿಯ ಕೌಶಲ್ಯಗಳಲ್ಲಿ ತರಬೇತಿ ಸೇರಬೇಕು. ವೃತ್ತಿಪರ ಕೌಶಲ್ಯಗಳಲ್ಲಿ ತರಬೇತಿ. ನೆಕ್ಸ್ಟ್, ಇಂಟರ್ನ್ಶಿಪ್ ಒಳಗೊಂಡ ವೃತ್ತಿಪರ ಶಿಕ್ಷಣಕ್ಕೆ ಒತ್ತು. ಇಂಟರ್ನ್ಶಿಪ್ ಕಲಿಕೆಯ ಮಧ್ಯವೇ ಅವನಿಗೆ ಶಾರ್ಟ್ ಟರ್ಮ್ ಕೋರ್ಸಸ್ ಸಿಗುತ್ತೆ, ವೃತ್ತಿಪರ ಶಾರ್ಟ್ ಟರ್ಮ್ ಕೋರ್ಸಸ್. 6ನೇ ತರಗತಿಯಿಂದ ಕೋಡಿಂಗ್ ಶಿಕ್ಷಣ, ಅಲ್ಲಿ ನಾವು ನೋಡಿದ್ವಿ ಚಾರ್ಟ್ನಲ್ಲಿ, 6ನೇ ತರಗತಿಯಿಂದ ಆರಂಭವಾಗಿ ಮುಂದೆ ಅದು ಮುಂದುವರಿಯುತ್ತದೆ. ಹಾಗೆ ಮಗುವನ್ನು ಮುಂದಿನ ಗಣಕೀಕೃತ ಜಾಗತಿಕ ವ್ಯವಸ್ಥೆಗೆ ಅಣಿಗೊಳಿಸುತ್ತೇವೆ. 10ನೇ ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಲ್ಲಿ ಜ್ಞಾನದ ಬಳಕೆಗೆ ಒತ್ತು. ಇಲ್ಲಿ ಗಿಳಿಪಾಠಕ್ಕೆ ಇರತಕ್ಕಂಥ ಒತ್ತು ಕಡಿಮೆ ಆಗಬೇಕು, ಜ್ಞಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಪ್ರಾಧಾನ್ಯತೆ ಸಿಗಬೇಕು. ಮಗು ಅಪ್ಲಿಕೇಶನ್ ಹೊಸ ಒಂದು ಸಂದರ್ಭದಲ್ಲಿ ಆ ವಿಷಯವನ್ನು ಬಳಸೋದು, ಅಪ್ಲಿಕೇಶನ್ಗೆ ಒತ್ತು ಹೆಚ್ಚು. ಅಂಡರ್ಸ್ಟ್ಯಾಂಡಿಂಗ್, ಅಪ್ರಿಸಿಯೇಷನ್, ಇಂಟ್ರೆಸ್ಟ್, ಆ್ಯಟಿಟ್ಯೂಡ್, ಇವುಗಳ ಕಡೆ ಒತ್ತು ಹೆಚ್ಚು ಕೊಟ್ಟು ಗಿಳಿ ಪಾಠವನ್ನು ಕಡಿಮೆಗೊಳಿಸಬೇಕು. ಮಗುವಿಗೆ ಪರೀಕ್ಷೆಗೆ ತಯಾರು ಮಾಡುವುದೇ ಒಂದು ದೊಡ್ಡ ಭಾರ ಅನ್ನಿಸ್ಲಿಕ್ಕೆ ಕೊಡ್ದು, ಇದು ಹೊಸ ವ್ಯವಸ್ಥೆಯ ಗುರಿಯಾಗಿದೆ. ಕೌಶಲ್ಯ ಮತ್ತು ಅರ್ಹತೆಗಳ ಸಮಗ್ರ ವರದಿಯುಳ್ಳ ಮಾರ್ಕ್ಸ್ ಕಾರ್ಡ್ಗಳು. ಮಾರ್ಕ್ಸ್ ಕಾರ್ಡ್ ಬರೀ ಅವನ ಪರೀಕ್ಷೆಯ ಅಂಕಗಳಲ್ಲ, ಮಗುವಿನ ಸರ್ವತೋಮುಖ ಅಭಿವೃದ್ಧಿಯ ಎಲ್ಲ ಅಂಶಗಳನ್ನು ಗಮನಿಸಿ ಮಗುವನ್ನು ಒಂದು ಹೋಲಿಸ್ಟಿಕ್ ಎಂಟಿಟಿ, ಆತನನ್ನು
ಒಂದು ಪರಿಪೂರ್ಣವಾದ ಒಬ್ಬ ವ್ಯಕ್ತಿಯಾಗಿ ಆತನನ್ನು ಬೆಳೆಸಲಿಕ್ಕೆ ಏನು ಬೇಕೋ ಅದಕ್ಕೆ ಪ್ರೋಗ್ರೆಸ್ ಕಾರ್ಡ್ ಆ ಕಡೆಗೆ ವಿಶೇಷ ಗಮನವನ್ನು ಕೊಡುತ್ತೆ, ಅದನ್ನೇ ಅದು ಡಿಪಿಕ್ಟ್ ಮಾಡುತ್ತೆ, ಪ್ರತಿಬಿಂಬಿಸ್ತದೆ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಯನ್ನು ಟ್ರ್ಯಾಕ್ ಮಾಡುವ ವ್ಯವಸ್ಥೆ, ಉದ್ದಕ್ಕೂ ಟ್ರ್ಯಾಕಿಂಗ್. ಶಿಕ್ಷಕರು ಬರೇ ಪರೀಕ್ಷೆಯ ಅಂಕಗಳನ್ನು ತುಂಬಿದ ಸಾರಿ ಎಲ್ಲವನ್ನೂ ಟ್ರ್ಯಾಕ್ ಮಾಡಬೇಕು, ಮಗುವಿನ ಬೆಳವಣಿಗೆಯ ಮೇಲೆ ಕಣ್ಣಿಟ್ಟಿರಬೇಕು. ವಿಶ್ವವಿದ್ಯಾಲಯ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ರಾಷ್ಟ್ರಮಟ್ಟದ ಪ್ರವೇಶ ಪರೀಕ್ಷೆಗಳು, ಇಡೀ ಭಾರತದಲ್ಲಿ ಒಂದೇ ಪರೀಕ್ಷೆ, ಒಂದೇ ವ್ಯವಸ್ಥೆ, ಒಂದೇ ಕ್ರಮ ಇರುತ್ತೆ. ರಾಜ್ಯದಿಂದ ರಾಜ್ಯಕ್ಕೆ, ಬೋರ್ಡ್ನಿಂದ ಬೋರ್ಡಿಗೆ ವ್ಯತ್ಯಾಸ ಇರುವುದಿಲ್ಲ. 2022-23 ಶಿಕ್ಷಕರಿಗೆ ಹೊಸ ವ್ಯವಸ್ಥೆಯ ಬಗ್ಗೆ ಆಳವಾದ ತರಬೇತಿಯನ್ನು ಕೊಡುವಂಥ ಒಂದು ಕ್ರಮವನ್ನು ಸರ್ಕಾರ ಹಾಕ್ಕೊಂಡಿದೆ. ಈಗ ಹೊಸ ಶಿಕ್ಷಣ ನೀತಿ ಸಿದ್ಧ ಆಗಿದೆ, ಅದಕ್ಕೆ ಮಂತ್ರಿಮಂಡಲ ತನ್ನ ಒಪ್ಪಿಗೆಯನ್ನು ಈಗಾಗಲೇ ಕೊಟ್ಟಾಗಿದೆ. ಒಂದು ವರ್ಷದ ಕಾಲ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದು ಬೇರೆ ಬೇರೆ ಮಟ್ಟಗಳಲ್ಲಿ. ಈಗ ಅದು ಸಂಸತ್ತಿನ ಎದುರು ಬರ್ತದೆ, ಲೋಕಸಭೆಗೆ ಬರುತ್ತೆ, ಅಲ್ಲಿಂದ ರಾಜ್ಯಸಭೆಗೆ ಹೋಗುತ್ತೆ, ಅಲ್ಲಿ ಪಾಸಾದ ನಂತರ ಅದು ಮಿನಿಸ್ಟ್ರಿ ಅದನ್ನು ಪ್ರೆಸಿಡೆಂಟ್ರಿಗೆ ಕಳಿಸಿಕೊಡ್ತದೆ. ಪ್ರೆಸಿಡೆಂಟ್ರ ಸಿಗ್ನೇಚರ್ ಸಹಿ ಬಿತ್ತು ಅಂತಾದರೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಇದರ ಉದ್ದೇಶ ಭಾರತವನ್ನು ಜಗತ್ತಿನಲ್ಲಿ ಜ್ಞಾನ ಸಂಪತ್ತಿನ ದೃಷ್ಟಿಯಿಂದ ಒಂದು ಬೃಹತ್ ಶಕ್ತಿಯಾಗಿ ಬೆಳೆಸಬೇಕು ಅನ್ನತಕ್ಕಂಥ ಒಂದು ಹೋಪ್, ಆಸೆಯನ್ನು, ಗುರಿಯನ್ನು ಇಟ್ಟುಕೊಂಡು ಇದು ಕಾರ್ಯರೂಪಕ್ಕೆ ಬಂದಿದೆ. ಇದು ಯಶಸ್ವಿಯಾಗಲಿ, ಭಾರತದ ಎಲ್ಲ ಪ್ರಜೆಗಳು ಇದಕ್ಕೆ ಬೇಕಾದಂಥ ತಮ್ಮ ಶಕ್ತಿಯನ್ನು ಕ್ರೋಢೀಕರಿಸಿ ಇದನ್ನು ಯಶಸ್ವಿಗೊಳಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಈ ಅಧ್ಯಯನದ ಅಂಶಗಳನ್ನು ನಿಮ್ಮ ಮುಂದೆ ತಿಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮುಗಿಸ್ತೇನೆ.